ಬಹಳ ಮುಖ್ಯವಾಗಿ ಈಗೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಬೆಂಗಳೂರು ಅಭಿವೃದ್ಧಿ ಏನು ಇಲಾಖೆಯನ್ನು ಅವರೇ ಸ್ವತಃ ನಿರ್ವಹಣೆಯನ್ನು ಮಾಡ್ತಿರೋದ್ರಿಂದ ಕಳೆದ ಸರ್ಕಾರದಲ್ಲೂ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಬೆಂಗಳೂರು ಅಭಿವೃದ್ಧಿ ನಿರ್ವಹಣೆ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂಥದ್ದಿದೆ. ಮತ್ತು ಇದೇ ಈ ಸರ್ಕಾರದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರೇ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗುವಂಥದ್ದಿದೆ. ಅವರೇ ಬೆಂಗಳೂರು ಅಭಿವೃದ್ಧಿ ನಿರ್ವಹಣೆಯನ್ನು ಮಾಡ್ತಿರುವಂಥದ್ದು ಇವತ್ತು ಈ ಅನ್ವಯ ಆಗ್ತಿರುವಂಥದ್ದು. ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇವತ್ತು ರಾಜ್ಯ ಉದ್ದಾಗಲದಲ್ಲಿ ಯಾರು ಯಾವ ಜಿಲ್ಲೆಯನ್ನು ಪ್ರತಿನಿಧಿಸ್ತೀವೋ, ಯಾವ ಜಿಲ್ಲೆಯಿಂದ ನಾವು ಆಯ್ಕೆ ಆಗಿರ್ತೀವೋ ಆ ಜಿಲ್ಲೆಯಲ್ಲಿ ನಾವು ಉಸ್ತುವಾರಿ ಸಚಿವರಾಗಿರಬಾರ್ದು ಅನ್ನೋಂಥ ಒಂದು ನೀತಿಯನ್ನು ಇವತ್ತು ದೇಶ ಉದ್ದಾಗಲದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳಿದೆಯೋ ಆ ಸರ್ಕಾರಗಳು ಇರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಗಳಲ್ಲಿ ಈ ಪದ್ಧತಿಯನ್ನು ಅನ್ವಯ ಮಾಡಿಕೊಂಡಿರುವಂಥದ್ದು. ಅದೇ ದಾರಿಯಲ್ಲಿ ಇವತ್ತು ಕರ್ನಾಟಕದಲ್ಲೂ ಇದೇ ಪದ್ಧತಿಯನ್ನು ಅನುಸರಿಸಿರುವಂಥದ್ದಿದೆ. ಹಾಗಾಗಿ ಈ ಪ್ರಶ್ನೆಗಳೇ ಉದ್ಭವ ಆಗಲ್ಲ. ಬೆಂಗಳೂರಿನಲ್ಲಿ ಆಯ್ಕೆ ಆಗಿರುವಂಥವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿಕ್ಕೆ ಅವಕಾಶ ಇಲ್ಲ ಅನ್ನೋಂಥದ್ದು ಈ ನೀತಿಯ ಆಧಾರಿತವಾಗಿ ಇರುವಂಥದ್ದಿದೆ. ಈ ದಿಕ್ಕಲ್ಲಿ ಇವತ್ತೇನು ಬಹಳ ಸ್ಪಷ್ಟವಾಗಿ ಇವತ್ತೇನು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತ ಒಂದು ಕೇಸ್ ಅಲ್ಲಿ ಇವತ್ತು ಯಾವಾಗ ಶೆಡ್ಯೂಲ್ ಆಫ್ ಈವೆಂಟ್ಸ್ ಏನಿದೆಯೋ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಇದ್ರ ಪ್ರಕಾರವಾಗಿ ಯಾವಾಗ ಮಾಡ್ತೀವಿ ಅನ್ನೋಂತ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗುತ್ತೆ. ಅದನ್ನು ತಿಳಿಸಿದಾಗ ಸುಪ್ರೀಂ ಕೋರ್ಟಲ್ಲಿ ಇದ್ರ ಪ್ರಕಾರದಲ್ಲಿ ಇದರ ಆಧಾರಿತವಾಗಿ ನಿರ್ಣಯನ ಅಥವಾ ವರ್ಡಿಕ್ಟನ್ನು ಕೊಡುವಂಥದ್ದಾಗುತ್ತೆ. ಅದರ ಆಧಾರಿತವಾಗಿ ಬರುವಂಥ ದಿನದಲ್ಲಿ ಚುನಾವಣೆಗಳಾಗಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದ ನಿಲುವಾಗಿದೆ. ಈ ದಿಕ್ಕಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಹಾಗಾಗಿ ಈ ಹೊಸ ಕಾಯ್ದೆಯನ್ನು ತಂದಿರುವಂಥ ಬೆಂಗಳೂರಿಗೇನೆ ಪ್ರತ್ಯೇಕವಾಗಿ ಕಾಯ್ದೆಯನ್ನು ತರುವಂಥದ್ದಾಗಿದೆ. ಈ ಕಾಯ್ದೆಯ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಇವತ್ತು ಬಹುಕಾಲದಿಂದ ನಮ್ಮ ಬೆಂಗಳೂರಿನ ಜನತೆಗೆ ಪ್ರತ್ಯೇಕವಾದಂಥ ಒಂದು ಕಾಯ್ದೆ ಬೇಕು ಅನ್ನುವಂಥ ಒತ್ತಾಯ ಇತ್ತು. ಆ ಒತ್ತಾಯ ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಇತ್ತು. ಆ ಮ್ಯಾನಿಫೆಸ್ಟೋ ಪ್ರಕಾರದಲ್ಲಿ ಇವತ್ತು ಪ್ರತ್ಯೇಕವಾದಂಥ ಕಾಯ್ದೆಯನ್ನು ತಂದು ನಮ್ಮ ಸರ್ಕಾರ ಜನರ ಬೇಡಿಕೆಯನ್ನು ಪೂರೈಸಿ ಆ ಪ್ರಕಾರದಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಭಾಳ ಸ್ಪಷ್ಟವಾದಂಥ ನಿಲುವು ನಮ್ಮ ಸರ್ಕಾರದಲ್ಲಿದೆ. ಆ ಪ್ರಕಾರವಾಗಿಯೇ ಇವತ್ತು ಚುನಾವಣೆಯನ್ನು 243 ಕ್ಷೇತ್ರವನ್ನು ವಿಂಗಡಣೆಯನ್ನು ಮಾಡಿ ಬೆಂಗಳೂರಿನಲ್ಲಿ 198 243 ಮಾಡುವಂಥದ್ದು ನಮ್ಮ ಸರ್ಕಾರದ ಸ್ಪಷ್ಟ ನಿಲುವಿದೆ. ಆ ಪ್ರಕಾರದಲ್ಲಿ ಮಾಡುವಂಥದ್ದಾಗುತ್ತೆ. ವಿಸ್ತರಣೆ ಯಾವುದೂ ಇಲ್ಲ, 198 ಇರೋದು 243 ಆಗುತ್ತೆ. ನೋಡಿ, ಹಲವಾರು ಸಮಸ್ಯೆಗಳು ಬೆಂಗಳೂರು ನಗರದಲ್ಲಿ ನಾವು ಎದುರಿಸ್ತಿರುವಂಥದ್ದಿದೆ. ಇವತ್ತು ಅಕ್ರಮ ಸಕ್ರಮ ವಿಚಾರದಲ್ಲಾಗಲಿ, 38D ವಿಚಾರದಲ್ಲಾಗಲಿ, ಪೆರಿಫರಲ್ ರಿಂಗ್ ರೋಡ್ ವಿಚಾರ ಆಗಲಿ, ಹೈ ಡೆನ್ಸಿಟಿ ರೋಡ್ಸ್ ಅಂತ ಇದೆ ಬೆಂಗಳೂರಿನಲ್ಲಿ. 80% ಟ್ರಾಫಿಕ್ಕು ಈ ಹೈ ಡೆನ್ಸಿಟಿ ರೋಡ್ನಲ್ಲೇ ಇರುವಂಥದ್ದಿದೆ. ಈ ರಸ್ತೆಗಳ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ಸ್ಟ್ರಾಂಗ್ ಮೋಟರ್ ಡ್ರೈನ್ಗಳ ಅಭಿವೃದ್ಧಿ, ಕೆರೆಗಳ ಅಭಿವೃದ್ಧಿ, ಪಾರ್ಕ್ಗಳ ಅಭಿವೃದ್ಧಿ, ಕಾಡುಗಳ ಅಭಿವೃದ್ಧಿ ಮತ್ತು ಸಬ್ಅರ್ಬನ್ ರೈಲ್ವೆ, ಮೆಟ್ರೋ ರೈಲ್ವೆ. ಮೆಟ್ರೋ ರೈಲ್ವೆ ಸೆಕೆಂಡ್ ಫೇಸನ್ನು ಎಲ್ಲ ಸ್ಟೇಜಸ್ನ ಕಂಪ್ಲೀಟ್ ಮಾಡುವಂಥದ್ದು, ಫೇಸ್ 3 ಹೋಗುವಂಥದ್ದು, ಈ ರೀತಿ ಎಲ್ಲ ಅಭಿವೃದ್ಧಿಗಳನ್ನು ಸಬ್ಅರ್ಬನ್ ರೈಲ್ವೆ, ಈ ರೀತಿ ಬಹು ನಿರೀಕ್ಷೆಯ ಅಭಿವೃದ್ಧಿಗಳನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡುವಂಥದ್ದಾಗ್ತಿದೆ. ಅದೇ ರೀತಿ ಆಡಳಿತದಲ್ಲೂ ಭಾಳಷ್ಟು ಸುಧಾರಣೆಗಳನ್ನು ತರುವಂಥದ್ದಾಗ್ತಿದೆ. ಇವತ್ತು ಜನಸೇವಕ ಅನ್ನುವಂಥ ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವಂಥದ್ದಾಗಲಿ, ಸಕಾಲ ಯೋಜನೆಗಳಾಗಲಿ, ಈ ರೀತಿ ಎಲ್ಲವನ್ನು ಕೈಗೆತ್ತಿಕೊಂಡು ಜನಪರವಾಗಿ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆಗಳನ್ನು ಸ್ಪಂದಿಸೋಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ತಗೊಳ್ಳುವಂಥದ್ದಾಗಿದೆ. ಅದೇ ರೀತಿ ನಮ್ಮ ಸಂಘಟನೆ ಇವತ್ತು ಭಾಳ ಸಕ್ರಿಯವಾಗಿದೆ. ಇವತ್ತು ಜನರ ಅಭಿಪ್ರಾಯ ಮೂಡಿಸುವಂಥದ್ದಾಗಲಿ, ಇವತ್ತು ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದ್ದಾಗಲಿ, ಸಂಘಟನೆಯನ್ನು ತಯಾರು ಮಾಡಲಿಕ್ಕೆ ಇವತ್ತು ನಮ್ಮ ಸಂಘಟನೆ ಅವಿರತವಾಗಿ ಕೆಲಸವನ್ನು ಮಾಡ್ತಿರುವಂಥದ್ದಿದೆ. ಇವತ್ತು ಹಲವಾರು ಒಳ್ಳೊಳ್ಳೆ ಕೆಲಸಗಳು
ಬಹುಕಾಲದ ಕೆಲಸಗಳು, ಬಹು ವರ್ಷ ಶತಮಾನದ ಕೆಲಸಗಳೆಲ್ಲ ಆಗಿರಲಿಲ್ಲ. ಅಂಥ ಕೆಲಸಗಳು, ಶತಮಾನದ ಕೆಲಸಗಳನ್ನು ಇವತ್ತು ಬಗೆಹರಿಸುವಂಥದ್ದಾಗ್ತಿದೆ. ಇವೆಲ್ಲವನ್ನು ಮಾಡಿ ನೋಡಿದಾಗ ಭಾಳಷ್ಟು ಜನಪರವಾಗಿ ಯಾವ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಕೆಲಸಗಳು ಈಡೇರುತ್ತೆ ಅಂತ. ಅಂಥ ಕೆಲಸಗಳು ಈಡೇರ್ತಿದೆ. ಇವತ್ತು ರಾಮ ಮಂದಿರ ವಿಚಾರ ಆಗಲಿ, ರಿಲಿಜಿಯಸ್ ಫ್ರೀಡಮ್ ಬಿಲ್ ಆಗಲಿ, ಇವತ್ತು ಗೋಹತ್ಯೆ ನಿಷೇಧದಲ್ಲಾಗಲಿ, 370 ಆಗಲಿ, ಈ ರೀತಿ ಹಲವಾರು ವಿಚಾರಗಳನ್ನು ಎಲ್ಲವನ್ನು ಬಗೆಹರಿಸುವಂಥದ್ದಾಗ್ತಿದೆ. ಇವೆಲ್ಲರೂ ಜನರ ಮಧ್ಯದಲ್ಲಿ ಇವತ್ತು ಜನರ ವಿಶ್ವಾಸವನ್ನು ಅಭಿವೃದ್ಧಿ ಜೊತೆಯಲ್ಲೇ ಎಲ್ಲ ಉತ್ತರ ಪ್ರದೇಶ ಇಲ್ಲೂ ಎಲೆಕ್ಷನ್ ಅಲ್ವಾ, ಇಲ್ಲೂ ಇಲ್ವಾ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.